ನಮಸ್ಕಾರ, ನಾನು ನಿಮ್ಮ ಲಕ್ಕಿಲಿಕೇಶ್ ಯಶ್. ನಿಮಗೆ ಗೊತ್ತಿರೋ ಹಾಗೆ ರೀಸೆಂಟಾಗಿ ಎಮ್ ಎಸ್ ಸ್ಟುಡಿಯೋ ಕನ್ನಡ ಯೂಟ್ಯೂಬ್ ಚಾನಲ್ ಹ್ಯಾಕ್ ಆಗಿದೆ. ಸೊ ವಿಷಯನ ಕೇಳಿಬಿಟ್ಟು ನನಗೆ ನಿಜವಾಗ್ಲೂ ತುಂಬ ಬೇಜಾರಾಯಿತು. ಯಾಕೆಂತಂದರೆ ಒಂದು ಯೂಟ್ಯೂಬರು ಕೂಡ ನನಗೆ ಗೊತ್ತು, ಯಾಕೆಂದರೆ ನಮ್ಮೂರು ಸೈಡವ್ರು ಅವರು ಕೂಡ. ಸೊ ತುಂಬ ಖುಷಿ ಇತ್ತು, ನಮ್ಮ ಊರು ಸೈಡವ್ರು ಯಾರೋ ಒಬ್ಬರು ಇಂಡಿಪೆಂಡೆಂಟಾಗಿ 100,000 ಹತ್ರ ಹೋಗ್ತಾ ಇದಾರಲ್ಲ, ಇನ್ನೇನು ಸಿಲ್ವರ್ ಪ್ಲೇ ಬಟನ್ ಹಿಡಿತಾರಲ್ಲ ಅಂತ ನನಗೆ ತುಂಬ ಖುಷಿ ಇತ್ತು. ಬಟ್ ಆ ಒಂದು ಚಾನಲ್ನ ಯಾರೋ ಹ್ಯಾಕ್ ಮಾಡಿದ್ದಾರೆ. ಸೊ ಹ್ಯಾಕ್ ಮಾಡಿದ ತಕ್ಷಣ ಚಾನಲ್ ಹೊಂಟೋಯ್ತು ಅಂತಲ್ಲ, ಚಾನಲ್ ಮತ್ತೆ ಬರುವಂಥ ಚಾನ್ಸ್ಗಳಿರುತ್ತೆ. ಓಕೆ, ಬರಬೇಕು ವಾಪಸ್ಸು ಅಂತಂದರೆ ಜಸ್ಟು ನೀವು ಟ್ವಿಟ್ಟರಲ್ಲಿ ಟ್ರೆಂಡ್ನ ಮಾಡಬೇಕು. ಅಫ್ಕೋರ್ಸ್ ಅವರು ಏನು ಮಾಡಬೇಕು ಅದನ್ನು ಅವ್ರು ಮಾಡ್ತಾಯಿದ್ದಾರೆ, ಅಂತಂದರೆ ಯೂಟ್ಯೂಬ್ ಅವ್ರಿಗೆ ಮೇಲ್ನ ಮಾಡಿ ಅವರೆಲ್ಲ ಸಪೋರ್ಟ್ ತೊಗೊಳ್ತಾ ಇದ್ದಾರೆ. ಬಟ್ ನಾವೇನು ಅಂತಂದರೆ ಇದಕ್ಕೆ ಕೈ ಜೋಡಿಸ್ಬೇಕು. ಓಕೆ, ತುಂಬ ಜನ ಕೇಳ್ತಾ ಇದ್ದೀರಿ, ಏನು ಬ್ರೋ ಎಮ್ ಎಸ್ ಸ್ಟುಡಿಯೋ ಅವ್ರ ಚಾನಲ್ ಈ ಥರ ಆಗಿದೆ, ನೀವೇನು ವೀಡಿಯೋನೇ ಮಾಡಲಿಲ್ಲ, ಏನಕ್ಕೆ ವೀಡಿಯೋ ಮಾಡ್ತಾರಲ್ಲ ನೀವು, ಬೇರೆಯವ್ರದ್ದಾದರೆ ಹಿಂದಿಯವ್ರದ್ದಾದರೆ ಏನೋ ಮಾಡ್ತೀರಾ ಹಂಗೆ ಹಿಂಗೆ ಅಂತೆಲ್ಲ ತುಂಬ ಜನ ಹೇಳ್ತಾ ಇದ್ದೀರಿ. ಒಂದಂತೂ ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ, ಆ್ಯಕ್ಚುಲಿ ಇದು ಹೇಳೋಂಗಿಲ್ಲ, ಬಟ್ ಸ್ಟಿಲ್ ಹೇಳ್ತೀನಿ. ಅವತ್ತು ಹ್ಯಾಕ್ ಆಯ್ತಲ್ಲ, ಐ ಥಿಂಕ್ ಆ ದಿನನೋ ಅಥವಾ ಅದ್ರ ಮಾರ್ನೆಗೇನೋ ನಾನು ಮೆಸೇಜ್ ಮಾಡಿದೆ ಎಮ್ ಎಸ್ ಸ್ಟುಡಿಯೋ ಅವ್ರಿಗೆ, ಏನು ಬ್ರೋ ಈ ಥರ ಒಂದು ವಿಷಯ ನೋಡಿದೆ, ನಮ್ಮಿಂದ ಏನಾದರೂ ಹೆಲ್ಪ್ ಬೇಕಾದರೆ ಕೇಳಿ ಬ್ರೋ ಮಾಡೋಣ ಅಂತ ಅವ್ರಿಗೆ ಒಂದು ಮೆಸೇಜ್ ಕಳಿಸಿದೆ. ಬೇಕಾದ್ರೆ ಸ್ಕ್ರೀನ್ಶಾಟ್ ತೋರಿಸ್ತೀನಿ, ಯಾಕೆಂತಂದರೆ ಕೆಲವೊಂದಷ್ಟು ಜನ ಏನೋ ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತಿದಾರಲ್ಲ, ಸೊ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಅವರು ಹಂಗಂದ್ರು ಈ ಥರ ಬ್ರೋ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದೀವಿ, ನೋಡೋಣ ಸಪೋರ್ಟ್ ಬೇಕು ಅಂತಂದರೆ ಹೇಳ್ತೀನಿ ಅಂತ ಅವರು ಅವತ್ತು ಮೆಸೇಜ್ ಮಾಡಿದ್ದಾರೆ. ಸೊ ಅದಾದಮೇಲೆ ರೀಸೆಂಟಾಗಿ ಒಂದು ವೀಡಿಯೋ ಮಾಡಿದ್ರು, ಈ ಥರ ನಾವು ಟ್ವಿಟ್ಟರಲ್ಲಿ ಟ್ರೆಂಡ್ ಮಾಡ್ತಾ ಇದ್ದೀವಿ, ಸೊ ದಯವಿಟ್ಟು ರೀಟ್ವೀಟ್ ಮಾಡಿ ಅಂತ. ಆ ಒಂದು ವೀಡಿಯೋ ನೋಡಿದ್ಮೇಲೆ ಓಕೆ ಇವಾಗ ನಾವು ವೀಡಿಯೋ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಂದ್ಬಿಟ್ಟು ಇವತ್ತು ವೀಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಅದಕ್ಕೋಸ್ಕರ ಅವತ್ತಿಂದ ವೀಡಿಯೋ ಮಾಡಲಿಲ್ಲ, ಅದು ಬಿಟ್ಟರೆ ಬೇರೆ ಇನ್ನೇನು ಕಾರಣ ಇಲ್ಲ. ಓಕೆ, ಸೊ ಇವಾಗ ಎಮ್ ಎಸ್ ಸ್ಟುಡಿಯೋ ಕನ್ನಡ ಯೂಟ್ಯೂಬ್ ಚಾನಲ್ ವಾಪಸ್ ಬರಬೇಕು ಅಂತ ಇದ್ದರೆ, ಸೊ ನೀವು ಜಸ್ಟ್ ಏನು ಮಾಡಬೇಕಾಗಿಲ್ಲ, ಡಿಸ್ಕ್ರಿಪ್ಷನಲ್ಲಿ ನಾನು ಒಂದು ಟ್ವೀಟ್ ಲಿಂಕ್ ಕೊಟ್ಟಿರ್ತೀನಿ. ಓಕೆ, ಆ ಒಂದು ಟ್ವೀಟ್ಗೆ ಜಸ್ಟು ನೀವು ಓಪನ್ ಮಾಡಿಬಿಟ್ಟು ರೀಟ್ವೀಟ್ ಅಂತ ಇರುತ್ತೆ, ರೀಟ್ವೀಟ್. ಓಕೆ, ಈ ಥರ ಒಂದು ಸಿಂಬಲ್, ಡಬಲ್ ಸಿಂಬಲ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ರೀಟ್ವೀಟ್ ಅಂತ ತೋರಿಸುತ್ತೆ. ಓಕೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅಷ್ಟೇ, ನಿಮ್ಮ ಕೆಲಸ ಮುಗೀತು. ಜಸ್ಟ್ ಅದನ್ನು ರೀಟ್ವೀಟ್ ಮಾಡ್ದಂಗೆ ಐಡೆಂಟಿಫೈ ಆಗುತ್ತೆ. ಅವಾಗ ಏನಾಗುತ್ತೆ ಅಂತಂದರೆ ತುಂಬ ಜನ ಟ್ವೀಟ್ ಮಾಡ್ತಾಯಿದ್ದಾರೆ ಇದ್ರ ಬಗ್ಗೆ ಅಂತಂದ್ಬಿಟ್ಟು, ಸೊ ಅವಾಗ ಆ ಒಂದು ಚಾನಲ್ನ ವಾಪಸ್ನ ಕೊಡೋದಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಈ ಥರ ಬೇರೆ ಒಂದು ಭಾಷೆಯಲ್ಲೆಲ್ಲ ತುಂಬ ಆಗಿದೆ, ಹಿಂದಿ ಚಾನಲ್ಸ್ಗಳೆಲ್ಲ ಈ ಥರ ಎಲ್ಲ ಟ್ರೆಂಡ್ನೆಲ್ಲ ಮಾಡಾದ್ಮೇಲೆ ತುಂಬ ಚಾನಲ್ಸ್ಗಳು ವಾಪಸ್ ಬಂದಿದ್ದಾವೆ. ಸೊ ಇವಾಗ ಏನಂತಂದರೆ ನಮ್ಮ ಕನ್ನಡದಲ್ಲಿ ಒಂದು ಯೂಟ್ಯೂಬರ್, ಅದು ಇಂಡಿಪೆಂಡೆಂಟಾಗಿ ಒಂದು ಸ್ವಂತ ವೀಡಿಯೋಸ್ಗಳನ್ನ ಮಾಡಿಕೊಂಡು ಫೇಸ್ ಕ್ಯಾಮ್ ವೀಡಿಯೋಸ್ಗಳನ್ನ ಮಾಡ್ಕೊಂಡು ಮುಂದೆ ಬಂದಂಥವ್ರು ಚಾನಲ್ ಹೋಗಿದೆ. ಸೊ ಅವ್ರುಗಳಿಗೆ ಅವ್ರಿಗೆ ನಾವು ಸಪೋರ್ಟ್ನ ಕೊಡಬೇಕು. ಓಕೆ, ಅವರ ಒಂದು ಚಾನಲ್ ವಾಪಸ್ ಬರಬೇಕು ಅಂತಾರೆ, ನಾವು ಸಪೋರ್ಟ್ ಮಾಡಬೇಕು. ಇನ್ನೇನು ಹತ್ತಿರ 100,000. ಓಕೆ, 100,000 ಆಗುವಂಥ ಸಮಯದಲ್ಲಿ ಈ ಥರ ಆಯಿತು, ಗೊತ್ತಿಲ್ಲ ಅದು ಏನಕ್ಕೆ, ಯಾರು ಏನಕ್ಕೆ ಮಾಡಿದ್ರು ಗೊತ್ತಿಲ್ಲ, ಅದು ಏನು ಸಿಗುತ್ತೆ ಅವ್ರಿಗೆ ಅಂತ. ಒಟ್ಟಿನಲ್ಲಿ ಒಂದಂತ ಹೇಳ್ಬಿಡ್ತೀನಿ, ಚಾನಲ್ ವಾಪಸ್ ಬರಲಿ ಬರದೇ ಇರಲಿ, ಆ ಒಂದು ಚಾನಲ್ ಬೆಲೆ ಅಂತೂ ಯಾವತ್ತೂ ಕಮ್ಮಿ ಆಗಲ್ಲ, ಜೊತೆಗೆ ಅವ್ರಿಗಿರುವಂಥ ಫೇಸ್ ವ್ಯಾಲ್ಯೂ ಕೂಡ ಯಾವತ್ತೂ ಕೂಡ ಕಮ್ಮಿ ಆಗೋದಿಲ್ಲ. ನಾನು ಆದಷ್ಟು ಚಾನಲ್ ವಾಪಸ್ ಬರಲಿ ಅಂತ ಕೇಳ್ಕೊಳ್ತಾ ನಾನು ಕೂಡ ರೀಟ್ವೀಟ್ ಮಾಡ್ತೀನಿ. ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಸೊ ದಯವಿಟ್ಟು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಎಲ್ಲರೂ ಕೂಡ ನನ್ನ ಒಂದು ವ್ಯೂವರ್ಸ್ಗಳು ಯಾರೆಲ್ಲ ನನಗೆ ಸಪೋರ್ಟ್ನ ಮಾಡ್ತಿದ್ದೀರಾ, ಸೊ ದಯವಿಟ್ಟು ಆ ಒಂದು ಟ್ವೀಟ್ಗೆ ದಯವಿಟ್ಟು ರೀಟ್ವೀಟ್ ಮಾಡಿ. ಓಕೆ, ಇಷ್ಟನ್ನು ಹೇಳ್ತಾ ನಾನು ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ, ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ.